ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ ಆತ್ಮ ನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ನಮಸ್ಕಾರ ಸ್ನೇಹಿತರೆ ಕೀಟಶಾಸ್ತ್ರದ ಮುಂದಿನ ಭಾಗವಾಗಿ ಇಂದು ಈ ಕೀಟಗಳ ಕ್ರಿಯಾತ್ಮಕ ವಿಂಗಡಣೆಯಲ್ಲಿ ಮುಂದುವರೆದ ಭಾಗವಾಗಿ ಕೀಟಗಳು ನಮ್ಮ ಸಸ್ಯ ಪರಾಗಸ್ಪರ್ಶಗಳಾಗಿ ಕೆಲಸವನ್ನು ಮಾಡ್ತವೆ ಈ ಪರಾಗಸ್ಪರ್ಶ ಇಲ್ಲದೇ ಭಾಳಷ್ಟು ಕೀಟಗಳು ತಮ್ಮ ಜೀವನವನ್ನು ಮುಂದುವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಈಗಾಗಲೇ ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ ಪರಾಗಸ್ಪರ್ಶ ಇಲ್ಲ ಅದರಲ್ಲೂ ಪ್ರಮುಖವಾಗಿ ನಮ್ಮ ಜೇನು ಇಲ್ಲದೆ ಹೋದರೆ ಆ ಜೀನೊಣ್ಣುಗಳು ನಶಿಸಿದ ಅಥವಾ ಕೀಟ ಪರಾಗಸ್ಪರ್ಶ ನಿಂತು ಹೋದ ಮುಂದಿನ ನಾಲ್ಕು ವರ್ಷಗಳಲ್ಲಿ ನಾಲ್ಕು ವರ್ಷಗಳ ತರುವಾಯ ಮನುಷ್ಯ ತಿನ್ನಲಿಕ್ಕೆ ಆಹಾರವಿಲ್ಲದೆ ಸಾಯಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನು ಈಗಾಗಲೇ ನಮಗೆ ನೀಡಿದರೆ ಅಲೆ ಎರಡು ಮೂರು ಶತಮಾನಗಳಿಂದ ಇದು ಗೊತ್ತಿರುವಂಥ ಸಂಗತಿ ಅಂದರೆ ಈ ಪರಾಗಸ್ಪರ್ಶಕ್ಕೆ ಮತ್ತು ಇದಕ್ಕೆ ಎಷ್ಟು ಅವಿನಾಭ ಕೀಟಗಳಿಗೆ ಅವಿನಾಭಾವ ಸಂಬಂಧವಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಅದಲ್ಲದೆ ಈ ಕೆಲವೊಂದಷ್ಟು ಸಸ್ಯಗಳು ಮತ್ತು ಅವುಗಳ ಒಂದು ಪರಾಗಸ್ಪರ್ಶ ಜೊತೆ ಜೊತೆಗೆ ಯವಾಲ್ವಾಗಿ ಅಥವಾ ವಿಕಸನ ಹೊಂದಿರೋದನ್ನು ನಮ್ಮ ಅಂಜೂರದ ಬೆಳೆಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಹಲವಾರು ಜಾತಿಯ ಫಿಗ್ಗಳು ಮತ್ತು ಅದಕ್ಕೆ ಪರಾಗಸ್ಪರ್ಶ ಮಾಡುವಂಥ ಫಿಗ್ ಕಣಜಗಳು ಇದರಲ್ಲಿ ನಮ್ಮ ಪ್ರೊಫೆಸರ್ ಗಣೇಶಯ್ಯ ಅವರು ಅತ್ಯಂತ ವಿಸ್ತೃತವಾಗಿ ಇವುಗಳನ್ನು ತಿಳಿಸಿದ್ದಾರೆ ಅವು ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಅವರ ಹಲವಾರು ಭಾಷಣಗಳು ಕೂಡ ಲಭ್ಯವಿದ್ದಾವೆ ಅವ್ರನ್ನ ನೋಡಿದ್ರೆ ಅಥವಾ ತಿಳ್ಕೊಂಡ್ರೆ ಅಥವಾ ಓದಿದ್ರೆ ಇನ್ನೂ ಹೆಚ್ಚಿನ ಇದಾಗಿ ನಾವು ಅದನ್ನು ತಿಳ್ಕೊಬೋದು ನಾವು ಅಷ್ಟು ಡೀಟೇಲಾಗಿ ಹೋಗೋದು ಬೇಡ ಮೇಲ್ಮೇಲೆ ಈ ಕೀಟ ಪರಾಗಸ್ಪರ್ಶಗಳಾಗಿ ಯಾವ ಯಾವ ಕೀಟಗಳು ಕೆಲಸ ಮಾಡ್ತವೆ ಅನ್ನೋದನ್ನು ಒಂದು ಪಕ್ಷಿ ನೋಟವನ್ನು ನೋಡಿಕೊಂಡು ಹೋಗುತ್ತಾ ಹೋದರೆ ಪ್ರಮುಖವಾಗಿ ನಮ್ಮ ಪರಾಗಸ್ಪರ್ಶವನ್ನು ಮಾಡುವಂಥ ಪ್ರಮುಖ ಕೀಟವರ್ಗಗಳಲ್ಲಿ ಪತಂಗಗಳು ಬಹುತೇಕ ಈ ಪತಂಗಗಳು ನಮ್ಮ ಕೀಟಪೀಡೆಗಳೇ ಹುಳುವಿನ ಹಂತದಲ್ಲಿ ಇವು ಕೀಟಪೀಡೆಗಳಾಗಿ ಕೆಲಸ ಮಾಡಿದ್ರೆ ಈ ಪ್ರೌಢ ಹಂತದಲ್ಲಿ ಇವು ಕೇವಲ ಮೊಟ್ಟೆ ಇಟ್ಟುಕೊಂಡು ಜೀವನ ಮಾಡುವಂಥದ್ದಷ್ಟೇ ಇವುಗಳ ಕೆಲಸ ಅದರ ಜೊತೆಗೆ ಇವು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಅಂತಂದರೆ ಯಾವ ಕೀಟಗಳು ಸಾರಿ ಸ ಹೂವುಗಳು ರಾತ್ರಿ ವೇಳೆ ಈ ಪರಾಗಸ್ಪರ್ಶಕ್ಕೆ ತಯಾರಾಗಿರ್ತವೋ ಅಂಥ ಒಂದು ಹೂವುಗಳಲ್ಲಿ ಪರಾಗವನ್ನು ಸಾರಿ ಜೇನನ್ನು ಮಕರಂದವನ್ನು ಹೀರಲಿಕ್ಕೆ ಹೋಗ್ತವೆ ಆದರೆ ಅವುಕ್ಕೆ ಗೊತ್ತಿಲ್ಲದಂಗೆ ಅವು ಪರಾಗಸ್ಪರ್ಶವನ್ನು ಮಾಡಿ ಬರ್ತವೆ ಯಾಕೆಂದರೆ ಈ ಬಹುತೇಕ ಪತಂಗಗಳು ನಿಶಾಚಾರಿಗಳಾಗಿದ್ದು ರಾತ್ರಿ ಹೊತ್ತಷ್ಟೇ ಇವುಗಳು ಚಟುವಟಿಕೆಯಿಂದ ಇದ್ದು ಅಥವಾ ಬೆಳಗ್ಗೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ತುಂಬ ಅರ್ಲಿ ಮಾರ್ನಿಂಗ್ ಅಷ್ಟೇ ಇವು ಚಟುವಟಿಕೆಯಿಂದ ಇದ್ದಂಥ ಸಂದರ್ಭದಲ್ಲಿ ಈ ಪತಂಗಗಳು ಆ ವೇಳೆಯಲ್ಲಿ ಆ ಹೂವಿನಲ್ಲಿ ಮಕರವೊಂದನ್ನು ಹೀರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿಲ್ಲದ ಹಾಗೆ ಈ ಪರಾಗಸ್ಪರ್ಶವನ್ನು ಮಾಡ್ತವೆ ಅವುಗಳಲ್ಲಿ ಈ ಪತಂಗಗಳು ಒಂದು ಪ್ರಮುಖವಾದಂಥ ಒಂದು ಜೀವಿಗಳು ಅದೇ ರೀತಿ ಚಿಟ್ಟೆಗಳು ಬಹುತೇಕ ಬಿಸಿಲು ಹೆಚ್ಚಿದ್ದಂತೆ ಆಗಲು ವೇಳೆನಲ್ಲೇ ಭಾಳ ಚಟುವಟಿಕೆಯಿಂದ ಇರುವಂಥದ್ದು ಅಥವಾ ಬಿಸಿಲು ಹೆಚ್ಚಾದಂತೆ ಇವುಗಳ ಚಟುವಟಿಕೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ ಇವು ಅಷ್ಟೇ ಇವುಗಳಿಗೆ ಮಕರಂದ ಪರಾಗಸ್ಪರ್ಶ ಮಾಡುವಂಥ ಯಾವುದೇ ಒಂದು ಉದ್ದೇಶ ಇರೋದಿಲ್ಲ ಅವುಗಳು ಹೋಗೋದು ಕೇವಲ ಮಕರಂದಕ್ಕಾಗಿ ಮಕರಂದಕ್ಕಾಗಿ ಅದರಲ್ಲೂ ಪ್ರಮುಖವಾಗಿ ಯಾವ ಮ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಪರಾಗಸ್ಪರ್ಶಕ್ಕೆ ಭಾಳ ಸಿದ್ಧವಾಗಿರುವಂಥ ಹೂಗಳಲ್ಲಿ ಈ ಚಿಟ್ಟೆಗಳಿಂದ ಭಾಳ ಅನುಕೂಲ ಆಗ್ತದೆ ಹಲವಾರು ಜಾತಿಯ ಚಿಟ್ಟೆಗಳು ಪ್ರಮುಖವಾಗಿ ನಮ್ಮ ಕಾಫಿ ಆಗಿರ್ಬೋದು ಅಥವಾ ಗೇರ್ ಆಗಿರ್ಬೋದು ಈ ಬೆಳೆಗಳಲ್ಲಿ ಇವುಗಳು ಭಾಳ ಪ್ರಮುಖ ಪಾತ್ರಗಳನ್ನು ಬೆಳೆಸ್ತವೆ ಏಕೆಂದರೆ ಗೇರು ಮತ್ತು ಈ ಕಾಫಿನಲ್ಲಿ ಮಧ್ಯಾಹ್ನದ ವೇಳೆಯೂ ಕೂಡ ಪರಾಗಸ್ಪರ್ಶ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರ್ತದೆ ಅಂದರೆ ಅವುಗಳು ಗೇರಂತೂ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಹೆಚ್ಚಿನ ರಿಸೆಪ್ಟಿವಿಟಿ ಪೋಲನ್ ರಿಸೆಪ್ಟಿವಿಟಿ ಅದೆ ಅಥವಾ ಸ್ಟಿಗ್ನ ರಿಸೆಪ್ಟಿವಿಟಿ ಅಂತೇಳಿ ನಾವು ಏನು ಹೇಳ್ತೀವಿ ಅದು ನಮಗೆ ಗೇರ್ನಲ್ಲಿ ನೋಡಲಿಕ್ಕೆ ಸಿಗ್ತಾ ಇರ್ತದೆ ಈ ಹೂವಿನ ಪತಂಗದ ಸಾರಿ ಚಿಟ್ಟೆಯ ಚಟುವಟಿಕೆಯೂ ಸಹ ಮಧ್ಯಾಹ್ನದ ವೇಳೆಗೆ ಭಾಳ ಹೆಚ್ಚಿರುತ್ತದೆ ಅಂಥ ಸಂದರ್ಭದಲ್ಲಿ ಅಥವಾ ಹತ್ತನ್ನೆರಡು ಗಂಟೆ ಮೇಲೆ ಅಥವಾ ಸಾಯಂಕಾಲ ನಾಲ್ಕು ಗಂಟೆ ವೇಳೆಗೆ ಇವುಗಳು ಚಟುವಟಿಕೆ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅವುಗಳು ಪರಾಗಸ್ಪರ್ಶ ಮಾಡೋದಕ್ಕೆ ಸಹಾಯವನ್ನು ಮಾಡ್ತವೆ ಅದೇ ರೀತಿ ಹಲವಾರು ಜಾತಿಯ ದುಂಬಿಗಳು ಈ ಹೂವುಗಳನ್ನು ಪಕಳೆಗಳನ್ನು ತಿನ್ನೋದಕ್ಕೆ ಅಥವಾ ಅವುಗಳ ಪರಾಗವನ್ನು ತಿನ್ನೋದಕ್ಕೆ ಈ ಹೂಗಳಿಗೆ ಭೇಟಿ ನೀಡ್ತವೆ ಹಲವಾರು ಬೆಳೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಈ ದುಂಬಿಗಳನ್ನು ನಾವು ಹೂವುಗಳನ್ನು ಅಥವಾ ಪರಾಗವನ್ನು ನಾಶ ಮಾಡುವಂಥ ಅಥವಾ ಪರಾಗವನ್ನು ಕೊಳ್ಳೆ ಹೊಡೆಯುವಂಥ ದುಂಬಿಗಳು ಪೀಡೆಗಳು ಅಂತೇಳಿ ಕೆಲವು ಸಂದರ್ಭಗಳಲ್ಲಿ ನಾವು ಅಂತಿವೆ ಅದನ್ನು ನಮ್ಮ ಪೀಡೆಗಳ ವಿಭಾಗದಲ್ಲಿ ನಾವು ತಿಳ್ಕೊಳ್ಬೇಕು ಹೆಚ್ಚಿನ ಹೆಚ್ಚಿನದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಬಟ್ ಈ ಸಂದರ್ಭದಲ್ಲಿ ದುಂಬಿಗಳು ಸಹ ಪರಾಗ ಸ್ಪರ್ಶ ಮಾಡೋದಕ್ಕೆ ಭಾಳ ಹೆಚ್ಚಿನ ಸಹಾಯವನ್ನು ಮಾಡ್ತವೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವಷ್ಟೇ ಸಾಕು ಇನ್ನು ಈ ಪರಾಗಸ್ಪರ್ಶಕ್ಕೆ ಹೆಚ್ಚಿನ ಒಂದು ಸಹಾಯ ಮಾಡುವಂಥದ್ದು ನೊಣಗಳು ಬಹುತೇಕ ಈ ಸಿರ್ಫಿಡ್ ನೊಣಗಳು ಅಥವಾ ಹೂವಿನ ನೊಣಗಳು ಅಂತೆ ಒಂದು ಗುಂಪಿದೆ ಅಥವಾ ಕುಟುಂಬ ಇದೆ ಅವು ಬಹುತೇಕ ಅವುಗಳ ಮರುಹುಳಿನ ಮರು ಉಳುಗೆ ಹುಳುಗಳ ಹಂತದಲ್ಲಿ ನಮಗೆ ಪರಭಕ್ಷಕಗಳಾಗಿ ಕೆಲಸವನ್ನು ಮಾಡಿದರೆ ಪ್ರೌಢ ಹಂತದಲ್ಲಿ ಅವು ಹೂವುಗಳಿಂದ ಪರಾಗವನ್ನು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹರಡ್ತಾ ಪರಾಗಸ್ಪರ್ಶಕಗಳಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಈ ಹೂವಿನ ನೊಣಗಳ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಅವುಗಳ ದೇಹದ ತುಂಬ ಹಲವಾರು ರೋಮಗಳಿರ್ತವೆ ಈ ರೋಮಗಳಿಂದಾಗಿ ಅವು ಈ ಪರಾಗವನ್ನು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೊತ್ತೊಯ್ಯಲಿಕ್ಕೆ ಸಹಾಯವಾಗ್ತದೆ ಪ್ರಮುಖವಾಗಿ ಈ ನೊಣಗಳು ಅವುಗಳಲ್ಲಿರುವಂಥ ಮಕರಂದಕ್ಕಾಗಿಯೇ ಈ ಹೂವುಗಳನ್ನು ಭೇಟಿ ಕೊಡುವಂಥದ್ದು ಇವುಗಳು ಯಾವುದೇ ರೀತಿಯಲ್ಲಿ ಈ ಪರಾಗವನ್ನು ತಮ್ಮ ಬಳಕೆಗೆ ಬಳಸ್ಕೊಳ್ಳೋದಿಲ್ಲ ಪರಾಗವನ್ನು ಕೆಲವೊಂದಷ್ಟು ಜಾತಿಯ ನೊಣಗಳು ಮಾತ್ರ ಈ ಪರಾಗವನ್ನು ತಾವು ಸಹ ತಿಂತವೆ ಈ ಪರಾಗವನ್ನು ತಿನ್ನೋದರಿಂದ ಅವುಗಳ ಜೀವಿತ ಅವಧಿನೂ ಸಹ ಹೆಚ್ಚಾಗ್ತದೆ ಮತ್ತು ಅವುಗಳು ನೀಡುವಂಥ ಮೊಟ್ಟೆಗಳ ಸಂಖ್ಯೆ ಹೆಚ್ಚಾಗ್ತದೆ ಇವುಗಳ ಒಂದು ಏನು ಚಿರಾಯುತನ ಹೆಚ್ಚಾಗ್ತದೆ ಅನ್ನೋದು ಹಲವಾರು ಅಧ್ಯಯನಗಳಿಂದ ನಮಗೆ ಈಗಾಗಲೇ ತಿಳಿದು ಬಂದಿದೆ ಅದೇ ರೀತಿ ಹಲವಾರು ಜಾತಿಯ ಇನ್ನು ನಮ್ಮ ಮನೆ ನೊಣವೂ ಸೇರಿ ಹಲವಾರು ಜಾತಿಯ ನೊಣಗಳು ನಮಗೆ ಹಲವಾರು ಬೆಳೆಗಳಲ್ಲಿ ಈ ಪರಾಗಸ್ಪರ್ಶವನ್ನು ಹೆಚ್ಚು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ನಮ್ಮ ಮನೆ ನೊಣ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಅಧ್ಯಯನಗಳಿಂದ ತಿಳಿದು ಬಂದಿರೋದು ಅಂತಂತಂದರೆ ಎಲ್ಲಿ ಕಸ ಕಡ್ಡಿ ಇರ್ತದೋ ಅಂಥ ಜಾಗಗಳಲ್ಲಿ ಈ ನೊಣ ಪ್ರಮುಖವಾಗಿ ಆಹಾರ ಪದಾರ್ಥಗಳು ಹೆಚ್ಚಿರುವಂಥದ್ದಿಪ್ಪಳು ಹೋಟೆಲ್ ಅಥವಾ ಡಾಬಾಗಳಿರುವಂಥ ಸಂದರ್ಭಗಳಲ್ಲಿ ಹೈವೇಗಳ ಪಕ್ಕದಲ್ಲಿ ಈ ಹೋಟೆಲ್ ಡಾಬಾಗಳಿರ್ತವೆ ಅಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದರೆ ಅದರ ಪಕ್ಕದಲ್ಲಿರುವಂಥ ಈರುಳ್ಳಿ ತೋಟ ಇರ್ಬೋದು ಅಥವಾ ಮಾವಿನ ತೋಟದಲ್ಲಿರ್ಬೋದು ನಮಗೆ ಇಳುವರಿ ಸ್ವಲ್ಪ ಮಟ್ಟಿಗೆ ಅಥವಾ ಈವನ್ ಮೆಣಸಿನಕಾಯಿ ಟೊಮೊಟೋದಲ್ಲೂ ಕೂಡ ಇಳುವರಿ ಮತ್ತು ಹಣ್ಣಿನ ಗುಣಮಟ್ಟ ಅಥವಾ ಬೀಜದ ಗುಣಮಟ್ಟ ಸ್ವಲ್ಪ ಮಟ್ಟಿಗೆ ಹೆಚ್ಚಿರೋದು ಕಾಣಿಸಿದೆ ಆದರೆ ವ್ಯವಸ್ಥಿತವಾಗಿ ಇದನ್ನು ನೀವು ಮಾಡಿ ಅಂಥೇಳಿ ನಾವು ಹೇಳಲಿಕ್ಕೆ ಇನ್ನೂ ದ್ವಂದ್ವದಲ್ಲಿದ್ದೇವೆ ಏಕೆ ಅಂತಂದರೆ ಈ ಕಡೆ ಈ ನೊಣಗಳು ನಮಗೆ ಮನುಷ್ಯನ ಆರೋಗ್ಯಕ್ಕೆ ತೊಂದರೆ ಕೊಡುವಂಥ ಒಂದು ಜೀವಿಗಳಾಗಿರೋದರಿಂದ ಕೀಟಗಳಾಗಿರೋದರಿಂದ ಅವುಗಳನ್ನು ನಾವು ಕೃಷಿನಲ್ಲಿ ಹೇಗೆ ಬಳಸ್ಬೋದು ಅನ್ನೋದು ಇನ್ನೂ ಪಕ್ಕಾ ನಿರ್ಧರಿತವಾಗಿಲ್ಲ ಅವಕಾಶ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಅವುಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಇದೆಲ್ಲದೂ ಸಹ ಈ ಕಡ್ಜಗಳು ಕೀಟಗಳ ವರ್ಗದ ಒಂದು ಪ್ರಮುಖ ಜೀವಿ ಪ್ರಮುಖವಾಗಿ ಈ ಕಿ ಈ ಕಡ್ಜಗಳು ಹೂಗಳಲ್ಲಿ ಪರಾಗಸ್ಪರ್ಶಕ ಕೀಟಗಳಾಗಿ ತಮಗೆ ಗೊತ್ತಿಲ್ಲದಂತೆ ಕೆಲಸವನ್ನು ಮಾಡ್ತವೆ ಭಾಳಷ್ಟು ಸಂದರ್ಭಗಳಲ್ಲಿ ಈ ಏನು ಪರತಂತ್ರ ಜೀವಿಗಳ ಕಣಜಗಳು ಮರಿಹುಳುಗಳು ತಮ್ಮ ಆಸರೆಗೆ ಬೇಕಾದಂಥ ತಮ್ಮ ಮೊಟ್ಟೆ ಇಡಲಿಕ್ಕೆ ಬೇಕಾದಂಥ ಪತಂಗಗಳ ಮರಿಹುಳುಗಳನ್ನು ಹುಡುಕೊಂಡು ಅವು ತಿರುಗಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೂವಿನ ಕೊರಕ ಅಥವಾ ಕಾಂಡ ಕೊರಕ ಇಂಥ ಹೂಗಳನ್ನು ಅವು ಹುಡುಗು ಹುಳುಗಳನ್ನು ಹುಡುಕೋತಾ ಅಡ್ಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೂವುಗಳು ಸಿಕ್ಕರೆ ಅವುಗಳ ಮೇಲೂ ಕೂಡ ಇವು ಕೂತ್ಕೊಂಡು ಅಲ್ಲಿರುವಂಥ ಮಕರಂದವನ್ನು ಸೇವಿಸಿ ತಮ್ಮ ಆಹಾರದ ಹಾರದ ರಿಕ್ವೈರ್ಮೆಂಟನ್ನು ಅವು ಬಳಸ್ಕೋತವೆ ಮತ್ತು ಅವುಗಳಲ್ಲಿರುವಂಥ ಪರಾಗವನ್ನು ಸ್ವಲ್ಪ ಮಟ್ಟಿಗೆ ಅವು ತಿಂತವೆ ಇವು ತಿನ್ಕೊಂಡು ತಮ್ಮ ಆರೋಗ್ಯವನ್ನು ಇದು ಮಾಡಿಕೊಳ್ಳೋದ್ರ ಜೊತೆಗೆ ಇವು ಹೂವಿಂದ ಹೂವಿಗೆ ಆರೋವಂಥ ಒಂದು ಪ್ರಕ್ರಿಯೆಯಿಂದಾಗಿ ಪರಾಗಸ್ಪರ್ಶ ಆಗ್ತದೆ ಇವು ನೇರವಾಗಿ ಆ ಹುಳು ಹೂಗಳಿಗೆ ಭೇಟಿ ಕೊಡುವುದು ಒಂದು ಮಕರಂದಕ್ಕಾಗಿ ಎರಡನೇದು ಸ್ವಲ್ಪ ಮಟ್ಟಿನ ಆ ಪರಾಗಕ್ಕಾಗಿ ಇವು ಇವುಗಳು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೂಡ ಇವು ಕೂಡ ನಮಗೆ ಪರಾಗವನ್ನು ಕೊಳ್ಳೆ ಮಾಡುವಂಥ ಅಥವಾ ಪರಾಗವನ್ನು ಪರಾಗದ ಗುಣಮಟ್ಟವನ್ನು ಕಡಿಮೆ ಮಾಡುವಂಥ ಒಂದು ಕ್ರಿಯೆಯನ್ನು ಮಾಡ್ತವೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅವುಗಳಿಂದ ನಮಗೆ ಕೆಲವು ಸಂದರ್ಭಗಳಲ್ಲಿ ತೊಂದರೆನೂ ಸಹ ಆಗ್ತದೆ ಏಕೆ ಅಂತಂದರೆ ಗುಣಮಟ್ಟದ ಪರಾಗ ನಮ್ಮ ಹೂವುಗಳಿಗೆ ದೊರಕತೆ ಹೋಗುವಂಥ ಸಂದರ್ಭಗಳು ಸ್ವಲ್ಪ ಮಟ್ಟಿಗೆ ಇದೆ ಆದರೆ ಅದು ಸ್ವಲ್ಪ ತುಂಬ ನಿಕೃಷ್ಟ ಪ್ರಮಾಣದ್ದಾಗಿರೋದರಿಂದ ಅಷ್ಟೇನು ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇದಲ್ಲದೆ ಇನ್ನು ಶೀತ ವಲಯದಲ್ಲಿ ಅತಿ ಹೆಚ್ಚಿನ ಸುದ್ದಿ ಮಾಡ್ತಾ ಇರುವಂಥ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಾಲಿ ಮನೆಗಳಲ್ಲಿ ಈ ಪರಾಗಸ್ಪರ್ಶದ ಕೀಟಗಳ ಅವಶ್ಯಕತೆ ಇದೆ ಅಂಥೇಳಿ ಭಾಳಷ್ಟು ಚರ್ಚೆಗಳು ಬಂದಾಗ ಶೀತ ವಲಯದಲ್ಲಿ ಬಳಸ್ತಾ ಇರುವಂಥ ಇದನ್ನು ಶೀತ ವಲಯದ ಪ್ರದೇಶಗಳು ಯುರೋಪ್ ಆಗಿರ್ಬೋದು ಕೆನಡಾ ಆಗಿರ್ಬೋದು ಅಥವಾ ಉತ್ತರ ಅಮೇರಿಕಾದಂಥ ದೇಶಗಳಲ್ಲಿ ಶೀತ ವಲಯದ ಪ್ರದೇಶಗಳಲ್ಲಿ ಈ ಪಾಲಿ ಮನೆಗಳಲ್ಲಿ ಈ ಬಂಬಲ್ ಜೇನು ಹುಳಗಳು ಅಂತ ಏನು ಹೇಳ್ತೀವೋ ಇವುಗಳನ್ನು ಬಳಸ್ತಾ ಇರೋದರಿಂದ ಅವನ್ನು ನಮ್ಮಲ್ಲಿ ಯಾಕೆ ಬಳಸಬಾರ್ದು ಅನ್ನೋ ಒಂದು ಪ್ರಕ್ರಿಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾಯಿದೆ ಆದರೆ ಇವು ಪ್ರಮುಖವಾಗಿ ಶೀತ ವಲಯದಲ್ಲಿ ಸ್ವತಂತ್ರವಾಗಿ ಬದುಕುವಂಥ ಒಂದು ಜೀವಿಗಳಾಗಿರ್ತವೆ ಆದರೂ ಒಂದು ಯುರೋಪ್ನ ಒಂದು ನೆದರ್ಲ್ಯಾಂಡ್ನ ಒಂದು ಕಂಪನಿ ಕೊಪರ್ಟ್ ಅನ್ನುವ ಕಂಪ್ನಿ ಈ ಜೇನುಹುಳುಗಳನ್ನು ಪಾಲಿಮನೆಗಳಲ್ಲಿ ಬಳಸಲಿಕ್ಕೆ ಒಂದು ಪ್ರಯತ್ನವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾ ಇದೆ ಮತ್ತು ಶೀತ ವಲಯದಲ್ಲಿ ಇದು ಈಗಾಗಲೇ ಭಾಳಷ್ಟು ಸಕ್ಸಸ್ ಅಥವಾ ಉತ್ತಮ ಫಲಿತಾಂಶಗಳನ್ನು ನೀಡಿದೆ ನಮ್ಮ ಉಷ್ಣ ವಲಯದಲ್ಲಿ ಇದರ ಫಲಿತಾಂಶ ಏನಾಗ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಅಷ್ಟೇ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಮತ್ತು ಇವು ಪ್ರಮುಖವಾಗಿ ಏನು ಪರಾಗಸ್ಪರ್ಶ ಸ್ಪರ್ಶ ಮಾಡಲಿಕ್ಕೆ ಭಾಳ ಅತ್ಯಂತ ಉತ್ಕೃಷ್ಟವಾದಂಥ ಜೀವಿಗಳಾಗಿರ್ತವೆ ಏಕೆಂದರೆ ನೀವು ಚಿತ್ರದಲ್ಲಿ ಗಮನಿಸ್ಬೋದು ಅವುಗಳ ದೇಹ ಎಷ್ಟು ರೋಮಭರಿತವಾಗಿದೆ ಮತ್ತು ಅವುಗಳ ದೇಹವನ್ನು ಕೂಡ ನೋಡ್ಬೋದು ಎಷ್ಟು ಪರಾಗ ಅವುಗಳ ಮೇಲೆ ತುಂಬಿಕೊಂಡಿದೆ ಅಂಥೇಳಿ ಈ ಎಲ್ಲ ಕಾರಣಗಳಿಂದ ಬಂಬಲ್ ಜೇನು ಹುಳ ಮುಂದಿನ ದಿನಗಳಲ್ಲಿ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಪರಾಗಸ್ಪರ್ಶಕ ಆಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೃಷಿ ಪ್ರಗತಿ ಸಾಕಾರವಾಯಿತು ತಂತ್ರಜ್ಞಾನ ಸಾಧ್ಯವಾಯಿತು ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಆರು ಎಂಟು ಮೂರು ಐದು ಇನ್ನು ಈ ಜೇನುಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇರುವಂಥದ್ದು ನಿಸರ್ಗದಲ್ಲಿ ತನ್ನದೇ ಆದಂಥ ಒಂದು ಚಾಪ್ ಮೂಡಿಸಿರುವಂಥದ್ದು ಇವತ್ತಿನ ದಿನಗಳಲ್ಲಿ ನಮ್ಮ ಕೃಷಿನಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟವಾದ ಉದ್ಯೋಗವನ್ನು ಪುರಾತನ ಕಾಲದಿಂದನೂ ನಮ್ಮ ಮನುಷ್ಯನ ಜೊತೆ ಇದು ಬೆಳೆದು ಬಂದಿದೆ ನಮ್ಮ ಇತಿಹಾಸದಲ್ಲೆಲ್ಲ ಭಾಳ ಹೆಚ್ಚಾಗಿ ಕಂಡುಬರುವಂಥದ್ದು ಪೌರಾಣಿಕ ಕಾಲಗಳಲ್ಲೂ ಸಹ ಭಾಳ ಮಹತ್ವವನ್ನು ಹೊಂದಿರುವಂಥದ್ದು ನಮ್ಮ ಜೇನು ಜೇನುಹುಳುಗಳು ಜೇನು ಜೇನು ಕೃಷಿ ಇವತ್ತು ದೊಡ್ಡ ಉದ್ಯಮವಾಗಿಯೇ ಬೆಳೆದಿದೆ ಉದ್ಯಮಕ್ಕೆ ನಾವು ಜಾಸ್ತಿ ಇದು ಮಾಡೋದು ಬೇಡ ಈ ಜೇನುಹುಳುಗಳಲ್ಲಿ ಇರುವಂಥ ಪ್ರಮುಖ ವಿಧಗಳು ಯಾವುವು ಅನ್ನೋದನ್ನಷ್ಟೇ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಸಾಧಾರಣವಾಗಿ ನಮ್ಮ ಪ್ರದೇಶಗಳಲ್ಲಿ ನಿಸರ್ಗ ನೈಸರ್ಗಿಕವಾಗಿ ನಾಲ್ಕು ಜಾತಿಯ ಜೇನು ಹುಳುಗಳು ಒಂದು ಹೆಜ್ಜೇನು ದೊಡ್ಡ ದೊಡ್ಡ ಮರಗಳಲ್ಲಿ ಬಂಡೆಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಕಾಣಿಸುವಂಥ ಅಥವಾ ಇವತ್ತಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬಂದಿರುವಂಥ ಮೆಟ್ರೋ ಯೋಜನೆ ಈ ಮೆಟ್ರೋ ಭೀಮ್ನ ಕೆಳಗಡೆ ಹಲವಾರು ಜಾಗಗಳಲ್ಲಿ ನಮ್ಮ ಜೇನು ಹುಳುಗಳಿಗೆ ಜೇನುಗಳಿಗೆ ಇದು ದೊಡ್ಡ ಆಸರೆಯನ್ನು ಒದಗಿಸಿದೆ ಅದೇ ರೀತಿ ನೈಸರ್ಗಿಕವಾಗಿ ಬೆಳೆಯುವಂಥ ಮನುಷ್ಯನಿಗೆ ಅಷ್ಟು ಹತ್ತಿರಕ್ಕೆ ಹೊಂದದೇ ಇರುವಂಥ ಇನ್ನೊಂದು ಸಣ್ಣ ಕೀಟ ಅಂತಂದರೆ ಕೋಲ್ಜೇನು ಸಣ್ಣ ಸಣ್ಣ ಪೊದೆಗಳಲ್ಲಿ ಬದುಕುವಂಥ ಕೀಟ ಗೂಡು ಕಟ್ಟುವಂಥ ಕೀಟ ಜೇನಿನಂತೆ ಇದು ಸಹ ಒಂದೇ ಒಂದು ಹುಟ್ಟಿನಿಂದ ಇದು ಮಾಡುವಂಥದ್ದು ಅತ್ಯಂತ ಕಡಿಮೆ ಮ್ಯಾಕ್ಸಿಮಮ್ ಇದರಲ್ಲಿ ಅತ್ಯಂತ ಬಲಿಷ್ಠವಾದಂಥ ಗೂಡಿತ್ತು ಒಳ್ಳೆಯ ಗುಣಮಟ್ಟದ ಇದಿತ್ತು ಅಂತಂದರೆ ಒಂದರಿಂದ ಒಂದೂವರೆ ಕೆ ಜಿ ತುಪ್ಪ ಅಷ್ಟೇ ನಮಗೆ ಅದರಿಂದ ಸಿಗಲಿಕ್ಕೆ ಸಾಧ್ಯ ಆದರೆ ದುರಾದೃಷ್ಟವಶಾತ್ ನಾವು ಅಲ್ಲಿಂದ ಜೇನು ತಗೊಂಡ್ರೆ ಅದು ಆ ಗೂಡನ್ನು ಬಿಟ್ಟು ಹೋಗ್ತದೆ ಮತ್ತು ಆ ಗೂಡನ್ನು ಬಳಸೋದಿಲ್ಲ ಹೆಜ್ಜೇನೂ ಅಷ್ಟೇ ಅದರಲ್ಲೂ ಸಹ ಒಂದು ಸಲ ನಾವು ಅದನ್ನು ಜೇನಿಗೆ ಇದು ಮಾಡ್ತು ಅಂತಂದರೆ ಭಾಳಷ್ಟು ಸಲ ಅದು ಆ ಕುಟುಂಬವೇ ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ತದೆ ಇನ್ನು ನೈಸರ್ಗಿಕವಾಗಿ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಕಾಣಿಸುವಂಥದ್ದು ಅಂತಂದರೆ ನಮ್ಮ ತುಡುವೆ ಜೇನು ನೈಸರ್ಗಿಕ ಮತ್ತು ಸಾಧಾರಣವಾಗಿ ನಮ್ಮ ಹುತ್ತಗಳಲ್ಲಿ ಅಥವಾ ಹಳೆ ಮರದ ಟೊಂಗೆಗಳಲ್ಲಿ ಪೊಟ್ರೆಗಳಲ್ಲಿ ಇದು ಹೆಚ್ಚಾಗಿ ನೋಡಲಿಕ್ಕೆ ನಮಗೆ ಸಿಗ್ತದೆ ಅಥವಾ ನಾವೆಲ್ಲಾದರೂ ಮರದ ಬಣವೆಗಳನ್ನು ಮಾಡಿದರೆ ಆ ಬಣವೆಗಳ ನಡುವೆ ಇದು ತನ್ನ ಗೂಡುಗಳನ್ನು ಮಾಡಿಕೊಂಡಿರ್ತದೆ ಹಲವಾರು ಎರಿಗಳಿರ್ತವೆ ಒಂದು ಗೂಡಿನಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಸುಮಾರು ಕನಿಷ್ಠ ಐದರಿಂದ ಮೂವತ್ತು ನಲವತ್ತು ಎರಿಗಳವರೆಗೆ ಇದು ಸಹ ಎರಿಗಳನ್ನು ಸಾಕೊಂಡಿರ್ತದೆ ಮತ್ತು ಹಲವಾರು ಇದಿರ್ತದೆ ಇದು ಹೆಜ್ಜೇನು ಅಥವಾ ಕೋಲ್ ಜೇನಿಗೆ ಕಂಪೇರ್ ಮಾಡಿದರೆ ತುಸು ಸೌಮ್ಯ ಸ್ವಭಾವದ ಜೇನು ಇದು ಅಷ್ಟೇ ಮತ್ತು ಇದನ್ನು ನಾವು ಪೆಟ್ಟಿಗೆಗಳೆಲ್ಲ ಹಾಕಿ ಕೃತಕ ಜೇನು ಕೃಷಿಯನ್ನು ಮಾಡ್ಬೋದು ಇವತ್ತು ಜೇನು ಉದ್ಯಮ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತಂದರೆ ಅದಕ್ಕೆ ಪ್ರಮುಖ ಆಧಾರ ಈ ತುಡುವೆ ಜೇನು ಸಾಧಾರಣವಾಗಿ ಈ ತೊಡುವೆ ಜೇನು ಪ್ರತಿ ವರ್ಷಕ್ಕೆ ಸುಮಾರು ಆರರಿಂದ ಎಂಟು ಕೆ ಜಿಯಷ್ಟು ಜೇನನ್ನು ನಮಗೆ ನೀಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಇನ್ನೊಂದು ನಮ್ಮ ಮನೆಗಳಲ್ಲೇ ಇಂದಿನ ಕಾಲದ ನಮ್ಮ ಮನೆಗಳಲ್ಲಿ ಇದ್ದಂಥದ್ದು ಮನೆಗಳ ಗೋಡೆಗಳಲ್ಲಿ ಕಲ್ಲಿನ ಗೋಡೆಗಳು ಅಥವಾ ಮಣ್ಣಿನ ಗೋಡೆಗಳಲ್ಲಿರ್ತಿದ್ವು ಆ ಗೋಡೆಗಳಲ್ಲಿ ಗೂಡು ಮಾಡಿಕೊಂಡು ಬದುಕ್ತಿದ್ದಂಥ ಈ ನುಸುರು ಜೇನು ಅಥವಾ ಮುಜಂಟಿ ಜೇನು ಅನ್ನುವಂಥದ್ದು ಇತ್ತೀಚಿನ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಈ ಜೇನನ್ನು ಕೂಡ ಸಾಕೋದಕ್ಕೆ ಒಂದು ಪ್ರಯತ್ನವನ್ನು ನಡೆದು ಈಗ ಮಣ್ಣಿನ ಕುಂದಗಳಲ್ಲಾಗಲಿ ಅಥವಾ ಮಡಿಕೆಗಳಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಾಗಲಿ ಅಥವಾ ಮರದ ಪೆಟ್ಟಿಗಳಲ್ಲಿ ಇದನ್ನು ಸಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಭಾಳಷ್ಟು ಜನ ಈಗಾಗಲೇ ಭಾಳಷ್ಟು ಸಕ್ಸಸ್ಸನ್ನು ಮಾಡಿದ್ದಾರೆ ಮತ್ತು ಈ ಮೊಸರು ಜೇನನ್ನು ಕೂಡ ಸಾಕ್ತಾಯಿದ್ದಾರೆ ಮತ್ತು ಒಂದು ಇನ್ನೊಂದು ಪ್ರಮುಖ ಏನಂತಂದರೆ ಇದಕ್ಕೆ ಚುಚ್ಚುವಂಥ ಮುಳ್ಳಿಲ್ಲ ಅದು ಒಂದು ಅತ್ಯಂತ ಪ್ರಮುಖವಾದಂಥ ಅಂಶ ಇವುಗಳ ಜೊತೆಗೆ ಸುಮಾರು ಮೂವತ್ತುವರೆ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಯುರೋಪಿಯನ್ ಜೇನ್ ಅಥವಾ ಮಿಟಾಲಿಯನ್ ಜೇನ್ ಅನ್ನುವಂಥ ಈ ವಿದೇಶಿ ಜೇನನ್ನು ಸಹ ನಾವು ನಮ್ಮ ದೇಶಕ್ಕೆ ತಂದ್ವಿ ಇದು ಅಷ್ಟೇ ನಮ್ಮ ತುಡುವೆ ಜೇನಿನ ರೀತಿಯಲ್ಲೇ ಇದನ್ನು ಪೆಟ್ಟಿಗಳಲ್ಲಿಟ್ಟು ಸಾಕ್ಬೋದು ತುಡುವೆ ಜೇನಿಗಿಂತ ನಾಲ್ಕು ಐದು ಪಟ್ಟು ಅತ್ಯಂತ ಉತ್ಕೃಷ್ಟವಾದಂಥ ಅಥವಾ ದೊಡ್ಡ ಪ್ರಮಾಣದ ಇಳುವರಿಯನ್ನು ನೀಡುವಂಥ ಒಂದು ಜೇನು ಈ ಇಟಾಲಿಯನ್ ಜೇನು ಆದರೆ ಇದಕ್ಕೆ ಬಹಳ ಏರಳವಾದ ಪ್ರಮಾಣದ ಹೂವು ಮತ್ತು ಮಕರಂದ ಮಕರಂದ ಮತ್ತು ಜೇ ಪರಾಗದ ಅವಶ್ಯಕತೆ ಇರುತ್ತೆ ಏಕೆಂತಂದರೆ ಇದು ಗಾತ್ರದಲ್ಲಿ ನಮ್ಮ ಹೆಜ್ಜೇನು ಮತ್ತು ಜೇನಿನ ನಡುವೆ ನಿಲ್ಲುವಂಥ ಒಂದು ಜೇನು ಆ ಕಾರಣಕ್ಕೋಸ್ಕರ ಇದು ಏರಳ ಪ್ರಮಾಣದ ಮಕರಂದ ಮತ್ತು ಪರಾಗ ನಮ್ಮಲ್ಲಿ ಲಭ್ಯ ಇದೆ ಎಂಬ ಸಂದರ್ಭಗಳಲ್ಲಿ ಈ ಜೇನನ್ನು ನಾವು ಸಾಕಲಿಕ್ಕೆ ಅವಶ್ಯ ಅವಕಾಶ ಇದೆ ಇನ್ನು ಈ ಜೇನುಗಳಲ್ಲಿ ಇವು ಸ್ಟೂ ಜೇನುಗಳಲ್ಲಿ ಇರುವಂಥ ಒಂದು ಪ್ರಮುಖ ಏನಂತಂದರೆ ಮೂರು ಜಾತಿಯ ಹುಳುಗಳು ನಮಗೆ ಇವುಗಳಲ್ಲಿ ನೋಡಲಿಕ್ಕೆ ಸಿಗ್ತವೆ ಒಂದು ಪ್ರಮುಖವಾಗಿ ರಾಣಿ ಈ ಕೂಡಿನ ಒಂದು ಶಕ್ತಿ ರಾಣಿಯ ಜೊತೆಗೆ ಗಡ್ಡು ಹಣ ಮತ್ತು ಹಲವಾರು ಸಾವಿರಾರು ಸಂಖ್ಯೆಯ ಜೇನುಹುಳುಗಳು ಇರ್ತವೆ ಸಾಧಾರಣವಾಗಿ ರಾಣಿ ಒಂದೇ ಒಂದಿರ್ತದೆ ಇನ್ನೇನು ತನ್ನ ಆಯು ಮುಗೀತು ಅಂಥೇಳಿ ಅನ್ನುವಂಥ ಸಂದರ್ಭದಲ್ಲಿ ಅಥವಾ ತನ್ನ ಸಂಗೆ ಗೂಡು ಭಾಳ ಬಲಿಷ್ಠವಾಗಿದೆ ತನ್ನ ಸಂತತಿ ಇನ್ನೂ ಒಂದಷ್ಟು ಬೆಳಲಿ ಅನ್ನೋವಂಥ ಸಂದರ್ಭದಲ್ಲಿ ಪ್ರತಿ ವರ್ಷಕ್ಕೆ ಅಥವಾ ವರ್ಷಕ್ಕೆ ಎರಡು ಬಾರಿ ಇದು ತನ್ನ ಇದರಲ್ಲೇ ಇನ್ನೊಂದಷ್ಟು ಹೊಸ ರಾಣಿಗಳನ್ನು ಉತ್ಪಾದನೆ ಮಾಡ್ತದೆ ಆ ಉತ್ಪಾದನೆ ಮಾಡಿ ಒಂದಷ್ಟು ಗಂಡು ಹುಳುಗಳನ್ನು ಸಾಧಾರಣವಾಗಿ ಗಂಡು ಹುಳುಗಳು ವರ್ಷ ಪ್ರತಿ ಇರ್ತವೆ ರಾಣಿಗೆ ಬೇಕಾದಂಥ ವೀರ್ಯಾಣುಗಳನ್ನು ಹೋಲಿಸಿ ರಾಣಿಯನ್ನು ಫಲಿತ ಮಾಡುವಂಥದ್ದಷ್ಟೇ ಕೆಲಸ ಭಾಳಷ್ಟು ಸಂದರ್ಭಗಳಲ್ಲಿ ಈ ಗಂಡು ಹುಳಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆಹಾರದ ಕೊರತೆ ಇದೆ ಅಂತ ಸಂದರ್ಭಗಳಲ್ಲಿ ಈ ಕೆಲಸಗಾರ ನೊಣಗಳು ಈ ಗಂಡು ಹುಳುಗಳನ್ನು ಕೊಂದು ಹಾಕುವಂಥದ್ದನ್ನು ಸಹ ನಾವು ನೋಡಿದ್ದೀವಿ ಅಂತಂದರೆ ಅವು ಒಂದು ಕುಟುಂಬಕ್ಕೆ ಹೊರೆಯಾಗೆ ಕಾಣಿಸ್ತಾ ಇರ್ತವೆ ಇನ್ನು ಕೆಲಸಗಾರ ನೊಣಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಗೂಡಿನಲ್ಲಿ ಇರುವಂಥದ್ದು ಪ್ರಮುಖ ಮತ್ತು ಅವುಗಳ ವಯೋ ಕಣವಾಗಿ ಆರಂಭದಲ್ಲಿ ಪ್ರತಿ ಮೊದಲನೇ ಹುಟ್ಟಿದಂಥ ಆರಂಭದಲ್ಲಿ ಇದು ಗೂಡನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡುತ್ತದೆ ತದನಂತರದಲ್ಲಿ ಮರಿ ಮತ್ತು ರಾಣಿಗಳನ್ನು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತದೆ ತದನಂತರ ಕೆಲಸದಲ್ಲಿ ಜೇನನ್ನು ಸಂಸ್ಕರಣೆ ಮಾಡುವಂಥ ಕೆಲಸ ಅಥವಾ ಮಕರವಂದನ ಸಂಸ್ಕರಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಂತರದ ದಿನಗಳಲ್ಲಿ ಇದು ಗೂಡುಗಳನ್ನು ಎರಿಗಳನ್ನು ಕ ಹೊಸದಾಗಿ ಕಟ್ಟುವಂಥದ್ದು ರಿಪೇರಿ ಮಾಡುವಂಥ ಕೆಲಸಗಳನ್ನು ಮಾಡ್ತದೆ ಅದರ ನಂತರ ಕಾಲದಲ್ಲಿ ಇದು ಏನು ಮಾ ಏನು ಪ ಪ್ರಮುಖ ಅಂತಂದರೆ ಗೂಡನ್ನು ಕಾಯುವಂಥ ಒಂದು ಕೆಲಸವನ್ನು ಮಾಡುತ್ತದೆ ಅಂದರೆ ಸ ಗಾರ್ಡ್ ಬೀಸ್ ಅಂತೇಳಿ ಕೇಳ್ತೀವಿ ಅಂತಂದರೆ ತನ್ನದೇ ಗೂಡಿನ ಹುಳುಗಳನ್ನು ಮಾತ್ರ ಅಲ್ಲಿಟ್ಟುಕೊಂಡು ಬೇರೆ ಯಾವುದಾದ್ರೂ ಹೊರಗೂಡಿನ ಕೆಲಸಗಾರರು ಅಲ್ಲಿ ಬಂದಿದ್ದರೆ ಅವುಗಳನ್ನು ಹೊರ ಹಾಕುತ್ತೆ ಮತ್ತು ಭಾಳಷ್ಟಲ್ಲಿ ಅವುಗಳಿಗೆ ಉಪದ್ರಹ ನೀಡುವಂಥ ಕೀಟಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಲಿ ಅವುಗಳಿಗೆ ದಾಳಿ ಮಾಡದಂತೆ ಅವುಗಳನ್ನು ಚುಚ್ಚಿ ಅವುಗಳನ್ನು ದೂರ ತಳ್ಳುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ ಇನ್ನು ಕಟ್ಟಕಡೆಯದಾಗಿ ಇವು ಹೊರಕ್ಕೆ ಹೋಗಿ ಗೂಡಿನಿಂದ ಹೊರಕ್ಕೆ ಹೋಗಿ ಹೊರಗಡೆ ಇರುವಂಥ ಮಕರಂದ ಅಥವಾ ಪರಾಗವನ್ನು ಸಂಗ್ರಹಿಸಿಕೊಂಡು ಗೂಡಿಗೆ ತಂದು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತವೆ ಹೀಗೆ ವಯೋಗುಣಕ್ಕಾಗಿ ಈ ಕೆಲಸಗಳನ್ನು ಹತ್ತು ಅತ್ಯಂತ ಕೆಲಸ ಹೆಚ್ಚಿನ ಕೆಲಸ ಮಾಡುವಂಥದ್ದು ಕೆಲಸಗಾರ ಅನ್ನೋಣ ಮತ್ತು ಇವುಗಳಲ್ಲಿ ಎಲ್ಲ ನಿರ್ವಹಣೆಯನ್ನು ನೋಡ್ಕೊಳ್ತಾ ಇರುವಂಥದ್ದು ರಾಣಿ ಅದು ನಿರ್ವಹಣೆ ಇದೆ ಅಂತಂದರೆ ಸೈಲೆಂಟಾಗಿದ್ದರೂ ಸಹ ಈ ಎಲ್ಲ ಕೆಲಸಗಳನ್ನು ತನ್ನದೇ ಆದಂಥ ಚೋದಕ ದ್ರವ್ಯಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಮುಖವಾದಂಥ ಕೆಲಸವನ್ನು ಮಾಡ್ತಾಯಿರ್ತದೆ ಈ ರಾಣಿಯ ಒಂದು ಕ್ಲೋಸ್ ಸರ್ಕಲ್ನಲ್ಲೇ ಒಂದಷ್ಟು ನಾವು ಈಗ ನಮ್ಮ ಕತೆಗಳಲ್ಲಿ ಹೋದೋ ಹಾಗೆ ಒಬ್ಬ ರಾಣಿ ಇದ್ಲು ಅಂತಂದರೆ ಆ ರಾಣಿಗೆ ಪರಿಚಾರಕಿಯರು ಯಾವ ರೀತಿ ಇರ್ತಾರೋ ಆ ರೀತಿ ಅಷ್ಟು ಕೆಲವೊಂದಷ್ಟು ಆಪ್ತ ಪರಿಚಾರಿಕೆಯರು ಇರ್ತಾರೆ ಆಕೆಯ ಕೆಲಸಗಳನ್ನು ಮಾತ್ರ ಆಕೆಯ ಆಹಾರ ಆಕೆಯ ಸ್ವಚ್ಛತೆ ಮತ್ತು ಆಕೆಯ ಇಟ್ಟಂಥ ಮರಿಗಳನ್ನು ತಗೊಂಡು ಹೋಗಿ ಆ ಕಡೆ ಹಿಡುವಂಥ ಕೆಲಸವನ್ನೇ ಮಾಡುವಂಥ ಕೆಲವೊಂದಷ್ಟು ಕೆಲಸಗಾರರು ಅವಲ್ಲದೆ ಇನ್ನು ಉಳಿದವು ಜನರಲ್ ಆಗಿ ಗೂಡಿನ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಮಕ್ಕಳು ಮರಿಗಳನ್ನು ಬೆಳೆಸುವಂಥದ್ದು ಗೂಡನ್ನು ಸ್ವಚ್ಛ ಮಾಡುವಂಥದ್ದು ಈ ಒಂದು ಕೆಲಸಗಳನ್ನು ಈ ನಮ್ಮ ಜೇನು ಹುಳಗಳು ಮಾಡ್ತಾ ಇರ್ತವೆ ಇನ್ನು ಈ ಜೇನು ಕೃಷಿ ಒಂದು ಪರಾಗಸ್ಪರ್ಶಕವಾಗಿ ಪ್ರಮುಖ ಕೆಲಸ ಮಾಡ್ತಾ ಇದ್ದು ಹಲವಾರು ಬೆಳೆಗಳಲ್ಲಿ ನಮ್ಮ ಕೃಷಿ ಬೆಳೆಗಳಲ್ಲಿ ಕನಿಷ್ಠ ಹತ್ತರಿಂದ ಒಂದು ಸಾವಿರ ಪಟ್ಟು ಇಳುವರಿಯನ್ನು ಹೆಚ್ಚು ಮಾಡುವಂಥ ಉದಾಹರಣೆಗಳು ನಾವೀಗಾಗಲೇ ನಮ್ಮ ವಿಜ್ಞಾನದಲ್ಲಿ ಕೃಷಿ ವಿಜ್ಞಾನದಲ್ಲಿ ಬಳಸಿ ನೋಡಿದ್ದೇವೆ ಹಾಗಾಗಿ ಇವತ್ತು ಕೃಷಿ ದೊಡ್ಡ ಉದ್ಯಮವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಇದು ಕೃಷಿಯ ಜೊತೆಗೆ ಬೆಳೀತಾ ಬಂದಿದೆ ಇದು ಕೃಷಿ ಇಲ್ಲದೆ ಜೇನು ಕೃಷಿ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಘಟ್ಟವನ್ನು ಕೂಡ ನಾವು ಈಗಾಗಲೇ ತಲುಪಿದ್ದೀವಿ ಅದನ್ನೇ ಈಗಾಗಲೇ ನಾನು ಬಂಬಲ್ ಬೀಗಳಲ್ಲಿ ಅಥವಾ ಬಂಬಲ್ ಜೇನು ಸಹ ನಾವು ಚರ್ಚೆ ಮಾಡಿದ್ದೀವಿ ಆ ಜೇನುನೊಣಗಳಿಗೆ ಕಂಪೇರ್ ಮಾಡಿದ್ರೆ ಈ ನಮ್ಮ ಜೇನು ಒಂದು ವೈಶಿಷ್ಟ್ಯತೆ ಪರಾಗಸ್ಪರ್ಶಗಳಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಈ ಜೇನು ಕೃಷಿಯಲ್ಲಿ ನಮಗೆ ಹಲವಾರು ಉಪ ಉತ್ಪನ್ನಗಳು ಅಲ್ಲಿ ಪರಾಗಸ್ಪರ್ಶ ಒಂದೇ ಆಗುತ್ತೆ ಆದರೆ ಈ ಜೇನು ಕೃಷಿಯನ್ನು ನಮ್ಮ ಕೃಷಿ ಜೊತೆ ಸೇರಿಸ್ಕೊಂಡ್ರೆ ಈ ಕಡೆ ನಮಗೆ ಜೇನು ತುಪ್ಪ ಸಿಗುತ್ತೆ ಇವತ್ತು ಭಾಳ ಹೆಚ್ಚಿನ ಬೇಡಿಕೆ ಇರುವಂಥದ್ದು ಅಂತಂದರೆ ಈ ಜೇನು ಕೃಷಿ ಇದಲ್ಲದೆ ಇದರಿಂದ ಬರುವಂಥ ಜೇನು ಮೇಣ ಮೇಣವನ್ನು ಜೇನು ಕೃಷಿಗೂ ಸಹ ಉಪಯೋಗಿಸ್ಕೋತೀವಿ ಅದಲ್ಲದೆ ಹಲವಾರು ವಿಧಗಳಲ್ಲಿ ನಮ್ಮ ಆರೋಗ್ಯಕ್ಕಾಗಿ ಇರ್ಬೋದು ಅಥವಾ ನಮ್ಮ ಗೋಡೆ ಅಥವಾ ಪಾಲಿಶ್ಗಳನ್ನು ಮಾಡಲಿಕ್ಕೆ ಬಣ್ಣಗಳನ್ನು ಮಾಡಲಿಕ್ಕೆ ಬಳಸ್ತಾ ಇರುವಂಥದ್ದು ಇರ್ಬೋದು ಅಥವಾ ಆರೋಗ್ಯಕ್ಕಾಗಿ ಇದನ್ನು ಕೂಡ ಬಳಸ್ಕೊಳ್ತಾ ಇರುವಂಥದ್ದು ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಹೆಚ್ಚು ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಅಂತಂದರೆ ಈ ಜೇನು ಹುಳುಗಳು ಸಂಗ್ರಹಿಸುವಂಥ ಈ ಪರಾಗವನ್ನು ಸಂಗ್ರಹಿಸಿ ಆ ಪರಾಗವನ್ನು ಮನುಷ್ಯನ ಆರೋಗ್ಯಕ್ಕಾಗಿ ಮಾರಾಟ ಮಾಡುವಂಥ ಒಂದು ಕ್ರಿಯೆ ಅಥವಾ ಉದ್ಯಮ ಈಗಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನೆಲೆಗೆ ಬರ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತೆಂಗಿನಲ್ಲಿ ತಯಾರಿಸುವಂಥ ಈ ಪರಾಗವನ್ನು ಪರಾಗಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಮುನ್ನೆಲೆಗೆ ಬರ್ತಾ ಇದೆ ತೆಂಗು ಮತ್ತು ಅಡಕೆಯಲ್ಲಿ ತಯಾರಾದಂಥ ಈ ಪರಾಗಕ್ಕೆ ಹೆಚ್ಚಿನ ಮೌಲ್ಯ ಸಿಗ್ತಾ ಇದೆ ಅದೇ ರೀತಿ ಈ ಏನು ರಾಣಿ ಹುಳುವಿನ ಮರಿಹುಳುಗಳಿಗೆ ನೀಡುವಂಥ ರಾಯಲ್ ಜಲ್ಲಿ ಅನ್ನುವಂಥ ಒಂದು ವಿಶಿಷ್ಟವಾದ ಒಂದು ಒಂದು ತಯಾರಿಕೆಯನ್ನು ಸಂಗ್ರಹಿಸಿ ಆದ್ದರಿಂದ ಆ ರಾಯಲ್ ಜಲ್ಲಿಯನ್ನು ಮನುಷ್ಯನಿಗೆ ನೀಡಿ ಅವನ ಆರೋಗ್ಯವನ್ನು ವೃದ್ಧಿಸುವಂಥ ಒಂದು ಪ್ರಕ್ರಿಯೆ ಕೂಡ ಈಗಾಗಲೇ ಉದ್ಯಮವಾಗಿ ರೂಪುಗೊಂಡಿದೆ ಬಹಳ ಅತ್ಯಂತ ಮೌಲ್ಯ ಅತಿ ಹೆಚ್ಚು ಮೌಲ್ಯ ಇರುವಂಥ ಒಂದು ಉತ್ಪನ್ನ ಇದು ಅದು ಒಂದು ನಡೀತಾ ಇದೆ ಅದಲ್ಲದೇನೂ ಸಹ ಈ ಜೇನು ಹುಳುಗಳು ನಮ್ಮ ಅವುಗಳ ರಕ್ಷಣೆಗಾಗಿ ಇಟ್ಕೊಂಡಿರುವಂಥ ಈ ಜೇನು ವಿಷ ಅವುಗಳ ಚುಚ್ಚಿ ಅವುಗಳ ಪ್ರ ಕೆಲಸಗಾರ ಯಾವಾಗ ನಮಗೆ ಚುಚ್ಚುತ್ತವೋ ಅವು ಅವುಗಳ ಜೀವವನ್ನೇ ಕಳ್ಕೊತವೆ ಅವುಗಳ ರಕ್ಷಣೆಗೋಸ್ಕರ ಅವು ಜ ತನ್ನ ಕೊಂಡಿಯ ಮುಖಾಂತರ ಅಥವಾ ಅಂಡನಾಳ ಅಂಡನಳಿಕೆಯ ಮುಖ ನಮಗೆ ಚುಚ್ಚೋದ್ರಿಂದ ಅವುಗಳನ್ನು ಇದು ಮಾಡ್ತವೆ ಬಟ್ ಆ ವಿಷ ನಮಗೆ ಹಲವಾರು ರೀತಿಯ ಒಂದು ಆರೋಗ್ಯದ ರಕ್ಷಣೆಯನ್ನು ನೀಡ್ತದೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಸಂದು ನೋವುಗಳಲ್ಲಿ ಜಾಯಿಂಟ್ ಪೇನ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ವೈಶಿಷ್ಟ್ಯವಾದಂಥ ಉದಾ ಉಪಚಾರವನ್ನು ನೀಡ್ತದೆ ಈಗಾಗಲೇ ನಮ್ಮ ರಷ್ಯಾ ಮತ್ತು ಜಪಾನ್ನಲ್ಲಿ ಇದು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮದೇ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಇದನ್ನು ಎಪಿಥೆರಪಿ ಅಂಥೇಳಿ ಶುರು ಮಾಡಿಕೊಂಡಿದ್ದಾರೆ ಒಬ್ಬ ಮನುಷ್ಯನಿಗೆ ಯಾರು ಸಂಧಿ ನೋವಿನಿಂದ ಸಂಧಿವಾತದಿಂದ ಭಾಳ ತೊಂದರೆಗೊಳಗಾಗಿದ್ದಾರೆ ಅಂಥವರಿಗೆ ವ್ಯವಸ್ಥಿತವಾಗಿ ಇದನ್ನು ಚಿಕಿತ್ಸೆ ನೀಡೋದ್ರ ಮುಖಾಂತರ ಅವರಿಗೆ ಇರುವಂಥ ಈ ಸಂಧಿ ನೋವುಗಳನ್ನು ಅಥವಾ ಜಾಯಿಂಟ್ ಪೇನ್ಸ್ಗಳನ್ನು ದೂರ ಮಾಡುವಂಥ ಒಂದು ಪ್ರ ಪ್ರಕ್ರಿಯೆ ಈಗಷ್ಟೇ ಆರಂಭ ಆಗಿದೆ ಇದರಲ್ಲಿ ಇನ್ನೂ ಅವಶ್ಯ ಎಷ್ಟು ನೀಡ್ಬೋದು ಏಕೆಂದರೆ ಇದು ಕೆಲವರಿಗೆ ಸ್ವಲ್ಪ ಅಲರ್ಜಿಯೂ ಇರೋದರಿಂದ ಕೆಲವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಅವುಗಳ ಬಗ್ಗೆ ಅಧ್ಯಯನ ಇನ್ನೂ ಜೊತೆ ಜೊತೆಗೆ ನಡೆಯಲಿಕ್ಕೆ ಬೇಕಾಗಿದೆ ಇದಿಷ್ಟು ನಮ್ಮ ಕೀಟಗಳು ಪರಾಗಸ್ಪರ್ಶಿಗಳಾಗಿ ಮಾಡ್ತಾ ಇರುವಂಥ ಒಂದು ಅಗಾಧ ಸೇವೆ ಅವುಗಳಲ್ಲಿ ಕಡೆಯದಾಗಿ ನಮ್ಮ ಜೇನುಹುಳುಗಳು ಹುಳುಗಳು ಜೇನು ಕೃಷಿ ದೊಡ್ಡ ಉದ್ಯಮವಾಗಿ ದೊಡ್ಡ ವಿಜ್ಞಾನವಾಗಿ ಬೆಳೆದಿದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ಈ ಜೇನು ಕೃಷಿಗೆ ಅಂಥೇಳಿ ಒಂದು ಪಿ ಜಿ ಡಿಪಾರ್ಟ್ಮೆಂಟನ್ನು ಸಹ ಹಿಂದೆ ಆರಂಭಿಸಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಇದ್ರೂ ಅದಕ್ಕೆ ಅಧ್ಯಯನಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ ಮೊದಲೇ ಹಿಂದೆ ಆರಂಭದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ವು ಆದರೆ ಇನ್ನೂ ಅವಕಾಶಗಳಿದ್ದಾವೆ ಮೋಸ್ಟ್ಲಿ ಅನುದಾನಗಳು ಹೆಚ್ಚಾದರೆ ಅವಕಾಶಗಳು ಹೆಚ್ಚಾದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜೇನು ಕೃಷಿ ಜೇನು ಕೃಷಿ ವಿಜ್ಞಾನ ವಿಭಾಗ ಇನ್ನೂ ಬೆಳೀತದೆ ಅಭ್ಯುದಯವಾಗುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ ಆತ್ಮ ನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ